ಕೋಳಿ ಅದರಲ್ಲಿಯೂ ನಾಟಿ ಕೋಳಿ ಒಂದು ಪಳಗಿಸಿದ ಪಕ್ಷಿ ಕೆಂಪು ಕಾಡು ಕೋಳಿಯ ಒಂದು ಉಪಜಾತಿ ಇದು ಅಂತ ಹೇಳಿ ಹೇಳ್ತಾರೆ ಇವು ಭೂಮಿ ಮೇಲೆ ಯಾವುದೇ ಪಕ್ಷಿ ಜಾತಿಗಳಿಗಿಂತ ಅತಿ ಹೆಚ್ಚು ಇವೆ ಇದಕ್ಕೆ ಕಾರಣ ಮಾನವರು ಪ್ರಮುಖವಾಗಿ ಕೋಳಿಗಳನ್ನು ಆಹಾರ ಮೂಲವಾಗಿ ಬಳಸ್ತಾರೆ ಇದರ ಮಾಂಸ ಮತ್ತು ಮೊಟ್ಟೆಯ ಸೇವನೆ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಹಾಗೆ ದೇವರು ಧರ್ಮದಂತಹ ಧಾರ್ಮಿಕ ವಿಚಾರಗಳಲ್ಲೂ ಈ ಕೋಳಿಗಳನ್ನು ಬಳಸ್ತಾರೆ ಹಾಗೆಯೇ ವಾಮಾಚಾರದಲ್ಲೂ ಅಂದರೆ ಈ ನಿಧಿ ಶೋಧನೆ ಬೇರೆಯವರಿಗೆ ಒಂದು ಮಾಟ ಮಾಡಿಸೋದು ಇಂಥ ವಿಚಾರಗಳಲ್ಲೂ ಕೂಡ ಈ ನಾಟಿ ಕೋಳಿಗಳನ್ನು ಬಳಸ್ತಾರೆ ನಾನಿಲ್ಲಿ ಈ ವಿಡಿಯೋದಲ್ಲಿ ದೇವರಿಗೆ ಕೋಳಿಯನ್ನು ಬಲಿ ಕೊಡೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ ಮಾಡಿಕೊಳ್ತೇನೆ ದೇವರಿಗೆ ದೇವತೆಗಳಿಗೆ ಕೋಳಿಯನ್ನು ಬಲಿ ಕೊಡುವುದು ನಮ್ಮ ಪುರಾತನ ಸಂಪ್ರದಾಯವಾಗಿ ಬೆಳೆದು ಬಂದಿದೆ ಅದರಲ್ಲಿಯೂ ದೇವತೆಗಳು ಅಂದರೆ ಮಾರಮ್ಮ ಮಷ್ಣಮ್ಮ ಉಡುಸ್ಲಮ್ಮ ಕರಿಯಮ್ಮ ಕುಕ್ಕುಮ್ಮ ದುರ್ಗಮ್ಮ ಕಾಳಮ್ಮ ಕಾಳ್ಗಟ್ಟಮ್ಮ ಅಂತಹ ದೇವತೆಗಳಿಗೆ ಈ ನಾಟಿ ಕೋಳಿಯನ್ನು ಬಲಿ ಕೊಡುವುದು ಇಂದಿನಿಂದಲೂ ಒಂದು ಹಬ್ಬದ ರೀತಿಯಲ್ಲಿ ಒಂದು ಸಂಪ್ರದಾಯವಾಗಿ ಬಂದಿದೆ ಹಾಗೆ ಪುರುಷ ದೇವತೆಗಳಲ್ಲಿ ಭೂತಪ್ಪ ಮುತ್ರಾಯ ಗುಂಡಯ್ಯ ಗುಂಡಯ್ಯ ಹಾಗೆ ತಿಪ್ಪೇ ತಿಪ್ಪೇಸ್ವಾಮಿ ನಮ್ಮ ಪುರಾಣ ದೈವಗಳಲ್ಲಿ ಒಂದಾದಂತಹ ಆಂಜನೇಯಿಗೂ ಕೂಡ ಕೆಲವೆಡೆ ಕೋಳಿಯನ್ನು ಬಲಿ ಕೊಡ್ತಾರೆ ಇದು ನಮ್ಮೂರ ಭೂತಪ್ಪನ ಗುಡಿ ನಮ್ಮೂರು ಗೋಮಾರದಹಳ್ಳಿ ಇದನ್ನು ನಮ್ಮೂರಲ್ಲಿ ವರ್ಗುಳ ಗುಡಿ ಅಂತ ಕರಿತೀವಿ ಈ ಭೂತಪ್ಪಗೆ ನಾವು ಮಳೆ ಹೋದಾಗ ಮನೆಯಲ್ಲಿ ಯಾರಿಗಾದರೂ ಆದಾಗ ಕೋಳಿಯನ್ನು ಬಲಿ ಕೊಡ್ತೇವೆ ಹಾಗೆ ಊರಿನವರೆಲ್ಲ ಹಬ್ಬ ಹರಿದಿನಗಳಾದ ಮಾರನೇ ದಿನ ಈ ಭೂತಪ್ಪಗೆ ಸಾಮೂಹಿಕವಾಗಿ ಅಂದರೆ ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಕೋಳಿಗಳನ್ನು ತಂದು ಕುಯ್ದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಮಾಡಿಕೊಂಡು ತಿನ್ನುತ್ತಾರೆ ಇದು ನಮ್ಮೂರಿನಲ್ಲಿ ಇರುವ ಒಂದು ಬಲಿದೇವತೆ ಆದರೆ ಮತ್ತೊಂದು ನಮ್ಮೂರ ಮಣೆಗಾರಟ್ಟಿಯಲ್ಲಿರುವ ಮಾರಮ್ಮ ಈ ಹಟ್ಟಿ ಮಾರಮ್ಮಗೂ ಕೂಡ ನಮ್ಮೂರಲ್ಲಿ ಇರೋದೇ ಎರಡು ಜಾತಿ ಒಂದು ಮನೆಯವರು ಮಡಿವಾಳರ ಜಾತಿ ಒಕ್ಕಲಿಗರು ಮಣೆಗಾರರು ಇದ್ದೀವಿ ಈ ಮಣೆಗಾರಟ್ಟಿಯಲ್ಲಿರುವ ಮಾರಮ್ಗೂ ಕೂಡ ಎಲ್ಲ ಜಾತಿಯವರು ನಮ್ಮೂರಿನ ಎಲ್ಲ ಜಾತಿಯವರು ಕೋಳಿಯನ್ನು ಬಲಿ ಕೊಡ್ತಾರೆ ಹಾಗೆ ಆ ಕೋಳಿಗೆ ಆ ಬಲಿ ಕೊಡುವಾಗ ಮುಂಚೆ ಪೂಜೆ ಮಾಡಿಸುವಾಗ ಈ ಮಣೆಗಾರರೇ ಪೂಜಾರರೇ ಅದನ್ನು ಆ ದೇವತೆಗೆ ಪೂಜೆಯನ್ನು ಮಾಡ್ತಾರೆ ಹೀಗೆ ಕೋಳಿಯನ್ನು ಬಲಿ ಕೊಟ್ಟು ಅದರ ಕುತ್ತಿಗೆ ಕೊಯ್ದ ನಂತರ ಅದಕ್ಕೆ ನೀರನ್ನು ಬಿಡ್ತಾರೆ ಯಾಕೆ ಹೀಗೆ ನೀರನ್ನು ಬಿಡ್ತಾರೆ ಅಂದರೆ ಅದು ಬಾಯನ್ನು ತೆಗೀಬೇಕು ಹಾಗೆ ಬಾಯಿಯನ್ನು ತೆಗೆದರೆ ನಾವು ಅಂದುಕೊಂಡಿದ್ದು ನಿಜವಾಗುತ್ತೆ ಹಾಗೆ ಮಳೆ ಬರ್ತದೆ ಹಾಗೆ ನಮ್ಮ ಮನೆಗೆ ಬಂದ ಕಾಯಿಲೆ ವಾಸೆ ಆಗುತ್ತೆ ಈ ರೀತಿಯ ನಂಬಿಕೆಗಳನ್ನು ಜನಗಳು ಇಟ್ಟುಕೊಂಡು ಪ್ರಾಣಿ ಬಲಿಯನ್ನು ಅದರಲ್ಲೂ ಈ ಕೋಳಿ ಬಲಿಯನ್ನು ಕೊಡ್ತಾರೆ ನಂತರ ಮನೆಗೆ ತಂದು ಆ ಕೋಳಿಯನ್ನು ಕುಯ್ದು ಶುದ್ಧಗೊಳಿಸಿ ಮಾಡಿಕೊಂಡು ಊಟ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ ನಮಸ್ತೆ